ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಇನ್ನು ಮೈಸೂರು ತಾಲೂಕು ಹೊಸಕೋಟೆಯಲ್ಲಿರತಕ್ಕಂಥ ಶತಾಯುಷಿ ಇದೀಗ ತಮ್ಮ ಹಕ್ಕನ್ನು ಚಲಾವಣೆ ಮಾಡುವ ಮುಖಾಂತರ ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ. ಸುಮಾರು 107 ವರ್ಷದ ಈ ಶತಾಯುಷಿ ಏನಿದ್ದಾರೆ, ಈಗ ಅವರು ಮತವನ್ನು ಚಲಾವಣೆ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮತದಾನ ಮಾಡುವ ಮುಖಾಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಆ ಮೂಲಕ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ಈಗ ಅವರನ್ನು ನೋಟಿಗಿದ್ದಾರೆ. ನಾನು ಆ ಶತಾಯುಷಿ ಅವರನ್ನು ನಾನು ಮಾತನಾಡಿಸ್ತೇನೆ. ಅಮ್ಮ, ಯಾವೂರು, ಏನು ತಮ್ಮ ಹೆಸರು? ನನ್ನ ಹೆಸರು ನರಸಮ್ಮ ಅಂತ, ಹುಟ್ಟ ಹೆಸರೇ ನಮ್ಮ ದೇವ್ರ ಹೆಸರು ನರಸಮ್ಮ ಅಂತ. ಯಾವ ಊರು ಅವ್ರತಾವು? ನಾವು ಹೊಸಕೋಟೆಗೆ. ಅಂದರೆ ಈಗ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ಮತ ಹಾಕಿದ್ದೀರಿ, ಏನನ್ಸುತ್ತೆ? ಅಲ್ಲಿ ನಾನೇ ಕಷ್ಟ ಹೋಯ್ತೀನಿ ಬಾ ಅಂತವ ಕರ್ದವಣ್ಣ, ಅವನು ಕಡೆ ಮೇಲೆ ಬರ್ತೀನಿ ಅಂದ. ನನಗೆ ಬಸ್ಸಿನ ಪಕ್ಷ ಅಲ್ಲಿಗೆ ಇಲ್ಲದೆ ಬರೀ ಕಾಯ್ತಿಲ್ಲ, ಅವ್ರು ಅಂದ್ಬಿಟ್ಟು ಹೋಯ್ತೀನಿ ಬಾ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೂ ನಂಟ್ರೆ ಅವ್ರೇ ಸೆತ್ತಿದ್ದೇನೆ. ಈಗ ಬಹಳಷ್ಟು ಜನ ಓಟ್ ಹಾಕಲ್ಲ ಜನಗಳು, ಅವ್ರಿಗೆ ಏನೋ ಒಂಥರ ಹಾಕಿದ್ರೆ ಆಯ್ತು ಆಮೇಲೆ ಅಂತ ಅನ್ನೋದಿರುತ್ತೆ. ಓಟ್ ಹಾಕ್ಬೇಕಾ ಬೇಡ, ಏನ್ ಹೇಳ್ತೀರಿ ನೀವು ಅವ್ರಿಗೆ? ನಾನು ಕೇಳಿ ಬರ್ತೀನಿ, ಚಟ್ಟಿರ ದೂರ ಆಗಿದ್ದ ಈಗ ಹಾಕಿಸ್ಕೊಂಡು ಕಾರ್ದನ್ನು ಕೊಡಿ ತಂದು ನಿಮ್ಮ ಡಾಕ್ಟ್ರ ಕೈ ಕೊಡ್ತೀನಿ ಅಂತೀನಿ. ಈಗ ಜನಗಳಿಗೆ ಓಟ್ ಹಾಕ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಿ? ಓಟ್ ಹಾಕ್ಬೇಕು ಅಂತ ಹೇಳಿ ಹಾಕ್ತೀನಿ. ಎಲ್ಲ ಹಾಕ್ಬೇಕು ಜನಗಳು ಎಲ್ಲ ಹಾಕ್ಬೇಕು, ದೇಶವೇ ಹಾಕ್ಬೇಕು. ದೇಶವೇ ಹಾಕಿದ್ರೆ ನಿಮಗೂ ಒಂದು ಬೆಲೆ, ಹಾಕೋದ್ಗೂ ಒಂದು ಬೆಲೆ. ಆಗ್ತೇ ಹೋದ್ರೆ ನಿಂತೇವು ಕುಟ್ಟುವೆ ಥೋ ಅಂದಾಗ ಇಲ್ಲೋ ಅಡ್ಕ್ಯಾಕಂಗ ಅನ್ನಿಸ್ಕೋಬೇಕು. ಈಗ ಜನ ಓಟ್ ಹಾಕಿದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ. ನಾವೀಗ ಓದೋಸ್ಕೂ ಮೂರನೇ ವರ್ಷ ಬಂದು ಹಾಕ್ಬಿಟ್ಟು ಇಲ್ಲೇ ಮೂರ್ತಿ ಸಿದ್ಧ ಹೋಗಿದ್ದೆ. ಎಷ್ಟು ವಯಸ್ಸು ಎಷ್ಟಾಗಿದೆ ಅಜ್ಜಿ ತಮಗೆ? ನೀವು 100 ಮೇಲಾಗದೆ 106 ವರ್ಷ ಹೋಗೋಣ 7 ವರ್ಷ ಆಗದೆ ಅಂತ ನೆನ್ನೈಸ ಕಾದ್ಗ ಇಸ್ಕೊಬಂದ್ರು. ಅವ್ರು ಕೊಡದೇ ಇದ್ರು ಕೆತ್ತದೇನೋ ಇದ್ದಿದ್ದು ಅಂತ ಅಲ್ಲೇ ಕಳಿಸ್ತೀವಿ ಅಂತ ಇಸ್ಕೊಬಂದವ್ರು. ಇದಿಷ್ಟು ನರಸಮ್ಮ ಅವರ ಮಾತುಗಳು. ಪ್ರಮುಖವಾಗಿ 107 ವರ್ಷ ವಯಸ್ಸಾಗಿದೆ, ಆ ಮೂಲಕ ಅವರು ಈ ಒಂದು ಮತಕೇಂದ್ರಕ್ಕೆ ಆಗಮಿಸುವ ಮುಖಾಂತರ ಇಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡುವ ಮುಖಾಂತರ ಎಲ್ಲರೂ ಕೂಡ ಮತವನ್ನು ಹಾಕಬೇಕು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ ಮೈಸೂರು.